ಇದು ಚರ್ಚ್ಗೆ ಅಥವಾ ಯಾವುದೋ ಗೋರಿಗೆ ಅಥವಾ ಮಸೀದಿಗೆ ಇದನ್ನು ಹೋಲಿಸ್ಬೇಡಿ. ಚರ್ಚನ್ನ ಮಸೀದಿನ ನೀವು ಡೆಮೊಲಿಷ್ ಮಾಡ್ಬೋದು, ಅದು ಪ್ರೇಯರ್ ಹಾಲ್, ಅದು ಪ್ರಾರ್ಥನಾ ಕೊಠಡಿ ಅಷ್ಟೇ. ಅದು ಅಲ್ಲಿ ಯಾವ ವಿಗ್ರಹಗಳಿಲ್ಲ, ವಿಗ್ರಹಗಳಿದ್ರು ಕೂಡ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಮಾಡಲ್ಲ, ಅದಕ್ಕೇನು ಹೋಲಿ ಅಲ್ಲ. ಒಬ್ಬ ಕ್ರಿಶ್ಚಿಯನ್ ಪ್ರೇ ಮಾಡ್ತಿದ್ದಾನೆ ಅಂತಂದ್ರೆ ಅವ ಕರ್ನಾಟಕದಲ್ಲಿ ಮಾಡ್ತಾ ಇರ್ಬೋದು, ತಮಿಳ್ನಾಡಲ್ಲಿ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಿದ್ರು ಕೂಡ ಅವ ಕಣ್ಣೆದುರುಗಡೆ ಬರೋದು ರೋಮು ಬೆತ್ಲಹೇಮು. ಒಬ್ಬ ಮುಸಲ್ಮಾನ ಇಲ್ಲಿ ಕೂತ್ಕೊಂಡು ಮಸೀದಿನಲ್ಲಿ ಕೂತ್ಕೊಂಡು ಅಜಾನ್ ಕೂಗುವಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣಿಗೆ ಬರುವಂಥದ್ದು ಮಕ್ಕಾ ಮದೀನಾ ಬರುತ್ತೆ ಅವರಿಗೆ. ಆದರೆ ಈ ದೇಶದಲ್ಲಿರುವಂಥ ಒಬ್ಬ ಹಿಂದೂ ಇದನ್ನಲ್ಲ, ಆ ಹಿಂದೂಗೆ ನಮ್ಮ ಮೂಲೆ ನಮ್ಮ ರಸ್ತೆನಲ್ಲಿರುವಂಥ ಕಾರ್ನರ್ ಇರುವಂಥ ಗುಡಿ ನೋಡ್ತಾನಲ್ಲ, ಆ ಗುಡಿ ನೋಡಿದಾಗ ಗುಡಿಯಲ್ಲೇ ಅಯೋಧ್ಯೆಯನ್ನು ಕಾಣ್ತಾನೆ, ಜಗನ್ನಾಥನನ್ನು ಕೂಡ ಕಾಣ್ತಾನೆ, ಶ್ರೀಕೃಷ್ಣನನ್ನು ಕಾಣ್ತಾನೆ. ಅವನಿಗೆ ಅಲ್ಲೇ ಇರೋದು ಯಾಕೆಂದ್ರೆ ಪ್ರಾಣ ಪ್ರತಿಷ್ಠೆ ಅಲ್ಲಿ ಮಾಡಿರ್ತೀವಿ. ಅವ್ನು ಬೇರೆ ಯಾವುದನ್ನ ಯೋಚನೆ ಮಾಡಲ್ಲ, ಅವನಿಗೆ ಅವನಲ್ಲಿ ಹೋಗೇ ಇರಲ್ಲ, ಅವನಿಗೆ ಅದ್ರ ಕಲ್ಪನೆ ಏನಲ್ಲ. ಅವನಿಗೇನು ಅಂತಂದ್ರೆ ಅವನ ಊರಲ್ಲಿ ಊರಿನಲ್ಲಿ ಅಲ್ಲೊಂದು ಏನೋ ದೇವಸ್ಥಾನ ಗುಡಿ ಕಟ್ಟಿರ್ತಾನಲ್ಲ, ಆ ಗುಡಿಯಲ್ಲೇ ಅವನ ತನ್ನ ನಂಬಿಕೆಯ ಇಡುಗಂಟನ್ನ ಇಟ್ಟಿರ್ತಾನೆ. ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಸಂವೇದನೆಯಿಂದ ಕೆಲಸ ಮಾಡಬೇಕು. ಇಂಥದ್ರ ಮುಂದೆ ಇದರ ಬಗ್ಗೆ ಅವರು ಒಂದು ಸರಿಯಾದ ನಿಲುವನ್ನು ತಳಿಬೇಕು ಅಂತ ಹೇಳಿಬಿಟ್ಟು ನಾನು